ಆರೋಗ್ಯ ಸಮಸ್ಯೆಗೆ ರಾಮಬಾಣ, ಹಿತ್ತಲೆ ಗಿಡ, ಅಡುಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ್ ಸೂತ್ರ, ಅಂಗೈಯಲ್ಲೇ ಆರೋಗ್ಯ ಮಂತ್ರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂಥ ಆಯುರ್ವೇದೀಯ ಮನೆ ಮದ್ದಿನ ಸೂತ್ರಗಳನ್ನು ನಾನು ನಿಮಗೆ ಹೇಳ್ತಾ ಬರ್ತಿದ್ದೀನಿ ಈ ಕಿಶೋರ ಸೂತ್ರ ಕಾರ್ಯಕ್ರಮದಲ್ಲಿ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಸಂಗತಿ, ಕೆಮ್ಮಿಗೆ ನಿವಾರಣೆ ಹೇಗೆ ಅಂತಕ್ಕಂಥದ್ದು. ಅಯ್ಯೋ, ಅದೇನು ದೊಡ್ಡ ವಿಚಾರ ಸರ್, ಒಂದು ಒಳ್ಳೆ ಕಾಫ್ ಸಿರಪ್ ತೊಗೊಳ್ಳೋದು, ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಅದ್ರ ಮೇಲೆ ಬರೆದಿರ್ತಾರೆ, ಚೆನ್ನಾಗಿ ಅಲಗಾಡಿಸೋದು, ಅದನ್ನು ತೆಗೆಯೋದು, ಕುಡಿದು ಬಿಡೋದು, ಇದರಲ್ಲಿ ಕೆಮ್ಮು ಹೋಗುತ್ತೆ. ಇದಕ್ಕೂ ಒಂದು ಸೂತ್ರ ಅಂತಿದೆಯಾ? ಇದಕ್ಕೂ ಒಂದು ರೆಮಿಡಿ ಅಂತಿದೆಯಾ? ಒಂದು ನೆನಪಿಟ್ಕೊಳ್ಳಿ, ಅನೇಕ ವಿಧವಾದಂತಹ ಕಾಫ್ ಸಿರಪ್ಸು, ಬೈ ಆ್ಯಂಡ್ ಲಾರ್ಜ್ ಸ್ವೀಟ್, ಒಬ್ಬ ಮಧುಮೇಹಿಗೆ ಇದು ವರ್ಕೌಟ್ ಆಗೋದೇ ಇಲ್ಲ. ಯಾಕಂದರೆ ತನ್ನ ಸಕ್ಕರೆ ಅಂಶವನ್ನು ಜಾಸ್ತಿ ಮಾಡುತ್ತೆ, ಕಡಿಮೆ ಮಾಡಲ್ಲ. ಪ್ರತಿಯೊಂದು ಸಿರಪ್ಪು 50 ರೂಪಾಯಿಂದ ಹಿಡಿದು 200 ರೂಪಾಯಿವರೆಗೂ ಹೋಗುತ್ತೆ. ಅದು ಡಯಾಬಿಟೀಸ್ ಅವರಂತೂ ತೊಗೊಳೋಕ್ಕಾಗೋದೇ ಇಲ್ಲ. ಸರಿ, ಡಯಾಬಿಟೀಸ್ ಇಲ್ಲಪ್ಪ ಅಂತ ಇಟ್ಕೊಳ್ಳಿ, ಅಂಥವ್ರು ಏನು ಮಾಡಬೇಕು? ಔಷಧಿ ತೊಗೋತೀರಿ. ಎಷ್ಟು ದಿವಸ ಅಂತ ತೊಗೋತೀರಿ? 1, 2, 3 ದಿನಕ್ಕೆ ಹೋದರೆ ಸರಿ. ನಿತ್ಯ ನಿರಂತರವಾಗಿ ಮೇಲಿಂದ ಮೇಲೆ ಈ ಸಮಸ್ಯೆ ನಿಮ್ಗೆ ಆವೃತವಾಗ್ತಿದೆ ಅಂದರೆ ಏನು? ಹಾಗಾದರೆ ಏನು ಸರ್, ಔಷಧಿನೇ ತೊಗೊಳ್ಬಾರ್ದಾ? ಔಷಧಿ ತೊಗೋಬೇಕು. ಆಯುರ್ವೇದ ಔಷಧಿ, ಆಯುರ್ವೇದ ಔಷಧಿನೇ ತೊಗೋಬೇಕಾ? ಆಯುರ್ವೇದ ಔಷಧಿನೇ ಧೈರ್ಯವಾಗಿ ನಿರ್ಭೀತರಾಗಿ ನೀವು ತೊಗೊಳ್ಬೋದು. ಇದರಿಂದ ನಿಮ್ಮ ಸಮಸ್ಯೆ 100ಕ್ಕೆ 100 ಸಾಲ್ವಾಗುತ್ತೆ. ಆದರೆ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲಿ ಈಗ ನಾನು ನಿಮ್ಮ ಜೊತೆ ಹಂಚಿಕೊಳ್ತಕ್ಕಂಥ ಮನೆ ಮದ್ದುಗಳ ಪ್ರಯತ್ನ ಪ್ರಯೋಗ ಮಾಡೋದ್ರಿಂದ ಒಂದು ಲಾಭ ಏನಪ್ಪ ಅಂದರೆ ಸಿಂಪ್ಟಮ್ಯಾಟಿಕ್ ರಿಲೀಫು ಆ ಕ್ಷಣಕ್ಕೆ ಸಿಗುತ್ತೆ. ಯು ಶುಡ್ ಫೀಲ್ ದ ಜಾಯ್ ಆಫ್ ಬೀಯಿಂಗ್ ರಿಪೇರ್ಡ್ ಅಲ್ವಾ? ಏನೋ ಕೆಮ್ಮು ಅಂತ ಹೇಳ್ತಾ ಇದ್ದಾರೆ ಸರ್, ಬೆಳಗ್ಗೆ TB ಅಂತ ಏನು ಹೇಳಿಲ್ಲ, ತೋರಿಸ್ತೀವಿ ಡಾಕ್ಟರ್ ಹತ್ರ, ಎಕ್ಸ್ರೇ ತೆಗೆದ್ರು, ಕೂಲಂಕುಷ ಎಲ್ಲ ಪರಿಶೀಲನೆ ಪರಿಗಣನೆ ಮಾಡಿದ್ದಾರೆ, ನಿಮಗೆ ಕ್ಷಯರೋಗ ಇಲ್ಲಪ್ಪ, ಆದರೂ ದೀರ್ಘಕಾಲಿನಂಥ ಕೆಮ್ಮು ಅಂತ ಹೇಳಿಬಿಟ್ಟಿದ್ದಾರೆ. ಅದೊಂದು ಸೆಗ್ಮೆಂಟ್ ಇರುತ್ತೆ, ಅಂಥ ಸೆಗ್ಮೆಂಟ್ ಪಾಪ ಭಯ ಆತಂಕ ಆವರಿಸ್ಕೊಂಡ್ಬಿಟ್ಟಿರುತ್ತೆ, ಆನಂದ ಕುಗ್ಗಿ ಹೋಗಿರುತ್ತೆ, ಏನಪ್ಪ ಮಾಡೋದಂಥ ಸಂದರ್ಭದಲ್ಲಿ. ಆಮೇಲೆ ಸಮಾಜದ ಮುಖ್ಯವಾಹಿನಿ ಜನ ಏನಪ್ಪ ಯಾವಾಗಲೂ ಕೆಮಿಸ್ಟ್ ಇವನು, ಆಲ್ವೇಸ್ ಈಸ್ ದ ರಿಯಲ್ ಕೆಮಿಸ್ಟ್, ಯಾವಾಗಲೂ ಕೆಮ್ತಾ ಇರ್ತಾನೆ, ಆ ಕೆಮಿಸ್ಟು ಡ್ರಗಿಸ್ಟ್ ಅಲ್ಲ, ಇದು ಲೇವಡಿ ಮಾಡ್ತಕ್ಕಂಥದ್ದು, ಮೇಲಿಂದ ಮೇಲೆ ಕೆಮ್ತಾ ಇರ್ತಾನೆ. ಎಷ್ಟು ಅಂತ ಇವನು ಪಕ್ಕ ಇವನು ಸಹಿಸ್ಕೊಳ್ಳೋದು, ಎಷ್ಟು ಅಂತ ತಾಳ್ಮೆಯಿಂದ ಇವನ ಜೊತೆಗಿರೋದು, ಅಕ್ಕಪಕ್ಕದವರಿಂದ ಹಿಡಿದು ಆಫೀಸಿನ ಆಜುಬಾಜುವರೆಗೂ ಈ ಸಮಸ್ಯೆ ನಿಮ್ಮನ್ನು ಕಾಣ್ತಾ ಇರುತ್ತೆ. ಇಲ್ಲಿದೆ ನೋಡಿ ಸಿಂಪಲ್ಸ್ ಪರಿಹಾರ ಸೂತ್ರಗಳು, ನಿಮ್ಮ ಅಂದೆಂದೋ ಇರತಕ್ಕಂತಹ ಕೆಮ್ಮು ಇಂದಿಗೆ ಇನ್ನೆಂದಿಗೂ ಬರದೇ ಇರತಕ್ಕಂಥ ರೀತಿಯಲ್ಲಿ ಮುಕ್ತಾಯವಾಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಏನೆಲ್ಲ ನೆರವು ಮಾಡುತ್ತೆ ಅದರ ಮಜಾ ಈ ಸೂತ್ರದಲ್ಲಿದೆ, ಗುರುತು ಮಾಡ್ಕೊಳ್ಳಿ. 3-4 ದಳ ಕೃಷ್ಣ ತುಳಸಿ, ಬ್ಲ್ಯಾಕ್ ವೆರೈಟಿ ಆಫ್ ತುಳಸಿ, ಅದರ ಚಿಗುರು 3-4 ಕೃಷ್ಣ ತುಳಸಿಯ ದಳಗಳನ್ನು ತೆಗೆದುಕೊಂಡು 1/2 ಚಮಚದಿಂದ 1/4 ಚಮಚದಷ್ಟು ಜೇನುತುಪ್ಪದ ಜೊತೆ ಬೆರೆಸಿ, ಒಂದೇ ಒಂದು ಕರಿ ಕಾಳು ಮೆಣಸು, 1 ಲವಂಗ, ಮತ್ತು ಸಾಧ್ಯವಾದಲ್ಲಿ 1 ಹಿಪ್ಪಲಿ, ಸಂಸ್ಕೃತದಲ್ಲಿ ಪಿಪ್ಪಲಿ, ಇಂಗ್ಲೀಷ್ನಲ್ಲಿ ಲಾಂಗ್ ಪೆಪ್ಪರ್ ಅಂತೇನು ಕರಿತೀವಿ, ಇದನ್ನೆಲ್ಲ ಬ್ಲೆಂಡ್ ಮಾಡಿ ಆ ಬಳಲ್ತಕ್ಕಂಥ ವ್ಯಕ್ತಿ ವಯಸ್ಕನಾಗಿದ್ದರೆ ಚೆನ್ನಾಗಿ ಅಗೆದು ಜಿಗೆದು ತಿನ್ನತಕ್ಕಂಥ ಒಂದು ಕೈಂಕರ್ಯವನ್ನು ನಾವು ರೂಢಿಸ್ಕೊಳ್ಬೇಕು. ಇದನ್ನು ಅಷ್ಟು ಈಸಿಯಾಗಿ ತಿನ್ಬಿಡೋಕ್ಕಾಗಲ್ಲ, ಇದನ್ನು ತಿನ್ನಬೇಕು ಅಂದ್ರೆ 2-4 ನಿಮಿಷ ಟೈಮ್ ಬೇಕು. ಆಮೇಲೆ ನುಂಗಲೂಬಾರ್ದು, ಅಗೆದು ಜಿಗಿದು ತಿನ್ನಬೇಕು. ಯಾಕೆಂದರೆ ನೀವು ಇದನ್ನು ಅಗೆದು ಜಿಗಿದು ತಿಂದಾಗ ನಿಮ್ಮ ಥ್ರೋಟ್ನಲ್ಲಿ ಹೋಗಿ ಅದು ಸ್ಕ್ರೇಪಿಂಗ್ ಆ್ಯಕ್ಷನ್ ಮಾಡುತ್ತೆ, ಕಷಾಯಗಳು ಕೊಟ್ಬಿಡ್ತಾರ್ರಿ. ಕಿಶೋರ್ ಇಸ್ ಫೇಮಸ್ ಫಾರ್ ಕಷಾಯಸ್ ಅಂತಕ್ಕಂಥದ್ದೆಲ್ಲ ಮಾತು ಸಮಾಜ ಹೇಳ್ತಿರುತ್ತಲ್ವಾ, ಕಿಶೋರ್ ಅಂದ ತಕ್ಷಣ ಕಷಾಯ ನೆನಪು ಬಂದ್ಬಿಡುತ್ತೆ ಅಂತಕ್ಕಂಥ ಮಾತು. ಕಷಾಯ ಅಂದರೆ ಅರ್ಥವೇ ಇದು ಸ್ನೇಹಿತರೆ, ಯಾವುದು ಕಂಠಕ್ಕೆ ಕರ್ಷಣೆ ಮಾಡುತ್ತೋ, ದಾಟ್ ವಿಚ್ ಸ್ಕ್ರೇಪ್ಸ್ ದ ಥ್ರೋಟ್ ಈಸ್ ಕಾಲ್ಡ್ ಆ್ಯಸ್ ಎ ಕಷಾಯ ಅಂತಕ್ಕಂಥ ಮಾತು. ನಮ್ಮ ಗಂಟಲನ್ನು, ನಮ್ಮ ಕೊರಳನ್ನು ಒಳಗಡೆ ಲಿಪ್ತವಾಗಿರತಕ್ಕಂಥ ಕಫವನ್ನು ಸಂಪೂರ್ಣವಾಗಿ ಹೊರಗೆ ತೆಗೀತಕ್ಕಂಥ ಕೈಂಕರ್ಯ ಈ ಸಿಂಪಲ್ ರೆಮಿಡಿ ನಿಮಗೆ ಮಾಡುತ್ತೆ ಅಂತಕ್ಕಂಥದ್ದು. ತುಂಬ ಕಷ್ಟ, ತುಂಬ ಖರ್ಚು ಏನಾದರೂ ಇದರ ಇನ್ವಾಲ್ವ್ ಇದೆಯಾ? ತುಳಸಿ ಯಾರಿಗೆ ಗೊತ್ತಿಲ್ಲ ಸರ್, ಜೇನುತುಪ್ಪ ತನ್ನ ಮಾಧುರ್ಯತೆಗೆ ಇಡೀ ಜಗತ್ ವಿಖ್ಯಾತಿ. ನಮ್ಮ ಭಾರತದ, ನಮ್ಮ ಮಲೆನಾಡಿನ, ನಮ್ಮ ಕರ್ನಾಟಕ ಜೇನುತುಪ್ಪ ಯಾರಿಗೆ ಗೊತ್ತಿಲ್ಲ ಹೇಳಿ? ಕೂರ್ಗ್ ಹನಿ ಅಂದ ತಕ್ಷಣ ಫೇಮಸ್ಸೋ ಫೇಮಸ್ ಅಲ್ವಾ? ಈ ಹನಿ ವಂಡರ್ಫುಲ್ ಆಗಿ ನಿಮ್ಮ ಕೆಮ್ಮನ್ನು ದೀರ್ಘಕಾಲೀನ ಕಂಟ್ರೋಲ್ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಟೈಮ್ ಇಡಿ ಏನು ಗೊತ್ತಾ? ಸಿಂಪಲ್ ಅರಿಶಿನ ರೀ, ಸ್ವಲ್ಪ ಏಲಕ್ಕಿ, ಲವಂಗ, ಮೆಣಸು ಎಲ್ಲವನ್ನು ಮಿಕ್ಸ್ ಮಾಡಿ
ಅರಶಿನ ಜೊತೆ ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ಚೂರು ನೀರು ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕುದಿಸ್ತಕ್ಕಂಥದ್ದು. ಇಷ್ಟು ಹೇಳಿದ ತಕ್ಷಣ ಒಂದೊಂದ್ರದ್ದು ಕ್ವಾಂಟಿಟಿ ಎಷ್ಟು, ಇದ್ರ ಡೀಟೇಲ್ಸ್ ಹೇಗೆ, ಹೇಗೆ ಕುದಿಸ್ಕೋಬೇಕು, ಏನೆಲ್ಲ ಮಾಡ್ಕೋಬೇಕು ಬೇಗ ಹೇಳಿಬಿಡಿ ಸರ್ ಮಾಡ್ಕೋಬೇಕು. ಎಸ್, ಡೆಫಿನೆಟ್ಲಿ ಹೇಳ್ತೀನಿ, ಗುರುತು ಮಾಡ್ಕೊಳ್ಳಿ. ಸುಮಾರು 25 ml ಅಷ್ಟು ಹಾಲು, 25% ಆಫ್ ಮಿಲ್ಕ್ ಅಥವಾ 25 ml ಆಫ್ ಮಿಲ್ಕ್. 25 ml ಹಾಲಿಗೆ ಸುಮಾರು 75 ml ಅಷ್ಟು ನೀರು, 75 ml ನೀರನ್ನು, 75 portions ಆಫ್ ವಾಟರು, 25 portions ಆಫ್ ಮಿಲ್ಕನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಅದಕ್ಕೆ 4 ರಿಂದ 8 ಚಿಟಿಕೆಯಷ್ಟು ಅರಶಿನವನ್ನು ಹಾಕ್ಕೊಳ್ಳಿ. 2 ಚಿಟಿಕೆ ಈಚ್ ಆಫ್ ಏಲಕ್ಕಿ, 2 ಚಿಟಿಕೆ ಲವಂಗ, 2 ಚಿಟಿಕೆ ಕರಿ ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರ್, ಇದನ್ನು ಕುಟ್ಟಿ ಪುಡಿ ಮಾಡಿ ರುಚಿಗೆ ತಕ್ಕಷ್ಟು ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಅಫ್ಕೋರ್ಸ್ ಇದಕ್ಕೆ ಜೇನುತುಪ್ಪದ ಅವಶ್ಯಕತೆ ಇಲ್ಲ. 2-4 ನಿಮಿಷದ ಕಾಲ ಇದನ್ನು ಕುದಿಸಿ, ಕುದ್ದ ಮೇಲೆ ಸ್ವಲ್ಪ ನೀರು ಇಂಗು ಹೋಗುತ್ತೆ, ಅದು 25-75 ಪ್ಲಸ್ ಈ ಲಿಕ್ವಿಡ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಕೊಂಡು ಅರೌಂಡ್ 40-60 ml ಬರ್ಬೋದು ಅಷ್ಟೇ. ನೀವು ಕುದಿಸೋ ಇಂಟೆನ್ಸಿಟಿ ಮೇಲೆ 100 ml ಉಳ್ಕೊಳ್ಳಲ್ಲ. ಇದನ್ನು ನೀವು ಒನ್ ಡೋಸ್ ತಣ್ಣಗಾದಮೇಲೆ ಸುಖೋಷ್ಣವಾದಂಥ ರೀತಿಯಲ್ಲಿ ಗುಟುಕು ಗುಟುಕ ಕುಡಿಬೇಕು. ಇದು ಕುಡಿತಕ್ಕಂಥ ಹಂತದಲ್ಲೇ ಸಿಕ್ಕಾಪಟ್ಟೆ ಸ್ಮೂತ್ ಸೆನ್ಸೇಷನ್ನು ಗಂಟಲಿಗೆ ಬರುತ್ತೆ, ಸ್ವರ ಮಾಧುರ್ಯ ಅಂತ ಕರಿತೀವಿ. ಹಾರ್ಷ್ನೆಸ್ ಆಫ್ ವಾಯ್ಸ್ ಇದೆ ಸರ್, ಸಿಕ್ಕಾಪಟ್ಟೆ ಕಿರಿಕಿರಿ, ಗಂಟ್ಲ ಮೇಲೆ ಕೀಚ್ ಕೀಚ್ ಅಂತ ಏನು ಕರಿತೀವಲ್ಲ, ದಿಸ್ ಹ್ಯಾಪನ್ಸ್ ಅಂತ. ಈ ಹ್ಯಾಪನಿಂಗ್ನ ಹೊರಗೆ ತೆಗಿತಕ್ಕಂಥ ಸಿಂಪಲ್ ಫಿಲಾಸಫಿ ಇಷ್ಟೇ, ಇದಕ್ಕಿಂತ ಬೇರೆ ಏನೇನೂ ಬೇಡ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ರೆಮಿಡಿ ಇದೆ, ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಟೇಸ್ಟಿ ರೆಮಿಡಿ. ಏನು ಗೊತ್ತೇನ್ರಿ, ಏಲಕ್ಕಿ ಕಲ್ಸಕ್ಕರೆನ ಚೆನ್ನಾಗಿ ಅಂತರ್ಗತ ಮಾಡ್ಕೊಂಬಿಡಿ, ಪುಡಿ ಮಾಡೋದು ಗೊತ್ತಲ್ಲ ನಿಮಗೆ, ಏಲಕ್ಕಿನ ಕುಟ್ಟಿ ಕಲ್ಸಕ್ಕರೆ ಜೊತೆಗೆ ಹಾಕ್ಕೊಂಡು ಪುಡಿ ಮಾಡ್ತಕ್ಕಂಥದ್ದು. ಇದಕ್ಕೆ ಕ್ಲೋಫ್ ಅಲಾಂಗ್ ವಿತ್ ಬಡ್, ಲವಂಗ ಮತ್ತು ಲವಂಗದ ಹೂವಿನ ಪುಡಿಯನ್ನೂ ಸೇರಿಸಿ ಇದಕ್ಕೆ ಮಿಕ್ಸರ್ ಮಾಡಿಬಿಡಿ, ಇಷ್ಟೇ ಸಾಕು, ಬೇರೆ ಏನೂ ಬೇಡ. ಇದನ್ನು ಮೇಲಿಂದ ಮೇಲೆ ಚೂ ಮಾಡ್ತಾ ಬರ್ತಕ್ಕಂಥದ್ದು. ಒಂದು ಪುಟ್ಟ ಡಬ್ದಲ್ಲಿ ಇಟ್ಕೊಳ್ಳಿ, ಆಫೀಸಲ್ಲೋ, ಟೇಬಲ್ಲೋ, ಕಂಪ್ಯೂಟರ್ ಪಕ್ಕದಲ್ಲೋ, ಫೋನ್ ಪಕ್ಕದಲ್ಲೋ, ಟಿ ವಿ ಪಕ್ಕದಲ್ಲೋ, ಬೆಡ್ರೂಮಲ್ಲೋ ಇದನ್ನು ಇಟ್ಕೊಳ್ತಕ್ಕಂಥದ್ದು. ಹೋಗ್ತಾ ಬರ್ತಾ ಒಂದು 1/4 ಚಮಚ ಬಾಯಿಗೆ ಹಾಕ್ಕೊಳ್ತಕ್ಕಂಥದ್ದು ಇಷ್ಟೇ ರೀ. ಆ್ಯಂಡ್ ನೆನಪಿಟ್ಕೊಳ್ಳಿ, ಪುಟ್ಟ ಮಕ್ಕಳು ನೀವು ಕೆಮ್ಮಿದೆ ಅಂತ ಇದನ್ನು ಮಾಡಿ ತೋರಿಸಿ, ಅವ್ರು ಬೇಕಾಗಿರೋದೇನಪ್ಪ, ನೀವು ಔಷಧಿ ಅಂತ ನಿಮಗೆ ಗೊತ್ತಿದೆ, ಅವ್ರು ಬೇಕಾಗಿರೋದು ತುಂಬ ರುಚಿಕರವಾಗತಕ್ಕಂಥದ್ದು ಏನೋ ಕೊಡ್ತಿದ್ದೀವಿ, ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಕೊಟ್ಬಿಡಿ ಇದಕ್ಕೆ. ಸರ್ ಎಷ್ಟಲ್ಲಿ ಕೊಡ್ಬೋದು, ಈ ಪ್ರಶ್ನೆ ನಿಮ್ಮನ್ನು ಕಾಡುತ್ತೆ. 3, 4, 5 ಮ್ಯಾಕ್ಸಿಮಮ್ 8 ಸಲದವರೆಗೂ ಪರ್ ಡೇ, 2 ಅವರ್ಗೆ ಒಂದ್ಸಲ ಇದನ್ನು ನಿದ್ದೆ ಎದ್ದು ತೊಗೊಳ್ಬೇಕು ಅಂತ ಏನೂ ಇಲ್ಲ. ನೆನಪಿರಲಿ, ಇದೆಲ್ಲ ಆದ ಮೇಲೆ ಮೇಲಿಂದ ಮೇಲೆ ಅಂತಹ ಒಂದು ಸಂದರ್ಭದಲ್ಲಿ ಬಿಸಿ ನೀರನ್ನು ಕುಡಿತಕ್ಕಂಥ ಅಭ್ಯಾಸ ಇಟ್ಕೊಳ್ಳಿ. ಕಫ ವಿಲಯನ ಮಾಡಲಿಕ್ಕೆ ಉಷ್ಣ ಜಲ ಸರ್ವಶ್ರೇಷ್ಠವಾದಂತಹ ಪೇಯ. ಹಾಟ್ ವಾಟರ್ ಇರ್ತಿಯಲ್ಲ, ಅದು ಕಫವನ್ನು ವಿಲಯನ ಮಾಡ್ತಕ್ಕಂಥ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಾಸ ಅಂತ ಕರಿತೀವಿ ರೀ, ಆಡು ಸೋಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಆಡು ಮುಟ್ಟದೇ ಇರತಕ್ಕಂಥ ಏಕೈಕ ಸೊಪ್ಪು ಈ ವಾಸ. ಇದು ಆಡು ಮುಟ್ಟದ ಸೊಪ್ಪು, ಆಡು ಮೇಕೆ ಕುರಿ ಇದನ್ನು ತಿನ್ನಲ್ಲ, ನನಗೆ ಬೇಡ, ಇದು ನನಗೆ ವರ್ಜ್ಯ ಅಂತ ತೀರ್ಮಾನ ಮಾಡಿದೆ. ಯಾಕೆ ಮಾಡಿದೆ ಗೊತ್ತಾ, ಮನುಷ್ಯರ ಕೆಮ್ಮನ ಬಹುಬೇಗ ಮನುಷ್ಯ ನಿವಾರಣೆ ಮಾಡಿಕೊಳ್ಳಿ, ನಾನು ತಿಂದು ಅದನ್ನು ಹಾಳು ಮಾಡೋದು ಬೇಡ ಅಂತಕ್ಕಂಥ ಸದುದ್ದೇಶ ಆ ಆಡಿಗೆ ಆ ದಿನದಿಂದ ಜ್ಞಾನೋದಯ ಆಗಿರಬೇಕು. ತುಂಬ ಶ್ಲಾಘನೀಯವಾದಂಥ ಮೆಚ್ಚುಗೆಯ ಸಂಗತಿ ಅಂತಕ್ಕಂಥದ್ದು. ಹೇಗೆ ತೊಗೊಳ್ಳೋದು ಈ ಆಡು ಸೋಗೆ ಸೊಪ್ಪು, ಒಳ್ಳೆ ಕಷಾಯ ಮಾಡ್ಕೊಂಡು ಕುಡಿದ್ಬಿಡ್ದಾ, ಎಲೆನ ನೀರಲ್ಲಿ ಹಾಕಿ ಬಾಯಿಲ್ ಮಾಡಿಕೊಂಡು ಕುಡಿದ್ಬಿಡ್ದಾ, ಏನೇನು ಇಲ್ಲರಿ, 10-15 ಎಲೆ. ಸರ್ ಎಲ್ಲಿ ಸಿಗುತ್ತೆ, ಎಷ್ಟು ಕೆಜಿಗೆ ಪರ್ ಗ್ರಾಮ ಲೆಕ್ಕ, ಫ್ರೀ ರೀ ಇದು, ಅಬ್ಸಲ್ಯೂಟ್ ಫ್ರೀ. ಅಫ್ಕೋರ್ಸ್ ಬೆಂಗಳೂರು ಮಹಾನಗರಗಳಲ್ಲಿ ನೀವು 5-10 ರೂಪಾಯಿ ಕೊಟ್ಕೊಂಡ್ಕೋಬೇಕು ಸೊಪ್ಪು, ಗ್ರಾಮೀಣ ಭಾಗಗಳಲ್ಲಿ ಎಲ್ಲ ಅಜ್ಜಿ ಅಜ್ಜಂದ್ರಿಗೆ ಗೊತ್ತಿರುತ್ತೆ, ಎಲ್ಲ ಗ್ರಾಮದ ಹಿರಿಯರಿಗೂ ಆಡು ಸೋಗೆ ಸೊಪ್ಪದ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಅದನ್ನು ತಗೊಳ್ಳಿ, ಜಜ್ಜಿ ರಸ ತೆಗೀರಿ, ಬಾಯಿಗೆ ಹಾಕಿ, 5-6 ನಿಮಿಷ ಬೇರೆ ಏನನ್ನು ಸೇವನೆ ಮಾಡಬೇಡಿ, ನೀರನ್ನು ಸದೇಕ ಬೇಡ, ಮಾತು ಕಡಿಮೆ ಮಾಡಿ ಅಥವಾ 6 ನಿಮಿಷ ಮಾತು ನಿಲ್ಲಿಸಿ. ಅಂದ ತಕ್ಷಣ ಗಳ್ಳು ಬರುತ್ತೆ ನೋಡ್ರಿ, ಒಳಗಡೆ ಲಿಪ್ತವಾಗಿರತಕ್ಕಂಥ ಎಲ್ಲ ಕಫ ಹೊರಗೆ ದತ್ತಕ್ಕಂಥ ಶಕ್ತಿ, ತಾಕತ್ತು, ಸಮರ್ಥತೆ, ಸಿಂಪಲ್ ಒಂದು ಆಡು ಸೋಗೆ ಸೊಪ್ಪಿಗಿದೆ ಅಂತಕ್ಕಂಥದ್ದು. ಇದಕ್ಕಿಂತ ಬೇಕೇನ್ರಿ ಸಿಂಪಲ್ ರೆಮಿಡೀಸು, ಅಡಿಯಿಂದ ಮುಡಿಯವರೆಗೆ ಅನೇಕ ಸಮಸ್ಯೆಗಳನ್ನು
ಸಂಪೂರ್ಣವಾಗಿ ಹತ್ತಿರ್ತಕ್ಕಂಥ, ರೋಗವನ್ನು ಅಪುನರ್ಭಾವ ಮಾಡ್ತಕ್ಕಂಥ, ಮೇಲಿಂದ ಮೇಲೆ ಮರುಕಳಿಸ್ತಕ್ಕಂಥ ವ್ಯಾಧಿಗಳಿಂದ ದೂರ ಹೊಂದತಕ್ಕಂಥ ಸಂಗತಿ ಅವಶ್ಯಗಳು ಆಯುರ್ವೇದೀಯ ಸಿದ್ಧಾಂತಗಳಲ್ಲಿ ಮಾತ್ರವೇ ಸಾಧ್ಯ ಅಂತಕ್ಕಂಥ ಮಾತು. ಎಂಥದ್ದೇ ಸಂದರ್ಭದಲ್ಲೂ ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂಥ ಮಾತು ನಿಮಗೆ ನಾನು ಸದಾಕಾಲ ಹೇಳ್ತಿರ್ತೀನಿ. ನಾವು ಹೇಳ್ತಕ್ಕಂಥ ಕಿಶೋರ ಸೂತ್ರಗಳನ್ನು ಪ್ರತಿನಿತ್ಯ ಅಂದಿನ ಸಮಸ್ಯೆಗಳಿಂದ ಹಿಡಿದು ಎಂದೆಂದೋ ಇರತಕ್ಕಂಥ ಸಮಸ್ಯೆಯವರೆಗೂ ಮುಂದೆ ಬರಬಹುದಾದಂತಹ ಸಮಸ್ಯೆಯನ್ನು ಒಳಗೊಂಡು ಸೂತ್ರಗಳು ಪ್ರತಿನಿತ್ಯ ನೀವು ಗುರುತು ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಹಂತದಲ್ಲೇ ನೀಗಿಸ್ಬೋದು ಅಂತಕ್ಕಂಥ ಆತ್ಮಸ್ಥೈರ್ಯ ವಿಶ್ವಾಸವನ್ನು ನಿಮಗೆ ತುಂಬಿ ಇಂದಿನ ಕಿಶೋರ ಸೂತ್ರವನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಸೂತ್ರಗಳು ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.